ಈ ಮಣ್ಣಿನಲ್ಲಿ ಉಜ್ಜಿಟ್ಟಂತಹ ಬೇಳೆಯಿಂದ ಉಂಟಲ್ಲ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕೆ ಆಗ್ತದೆ, ಇದು ಒಳ್ಳೆ ರುಚಿಯಾಗಿ ಕೂಡ ಇರ್ತದೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಊರಿನಲ್ಲೆಲ್ಲ ಸೊಳೆ ಬೇಳೆ ತಾಳು ಅಂತ ಹೇಳುವಂತಹ ಒಂದು ಐಟಮನ್ನು ಮಾಡ್ತಾರೆ, ಒಳ್ಳೆ ರುಚಿಯಾಗಿರುವಂತಹ ಒಂದು ಪಲ್ಯ. ಹಾಗೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದು ಮಣ್ಣಿನಲ್ಲಿ ಉಜ್ಜಿಟ್ಟಂತಹ ಹಲಸಿನ ಬೇಳೆ ನೋಡಿ, ಕೆಲವೆಲ್ಲ ಹುಟ್ಟುತ್ತದೆ. ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಮತ್ತೆ ನಾವು ಕೆರಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಒಳ್ಳೆ ಪಲ್ಯವನ್ನು ಮಾಡುವ. ಸೊಳ್ಳೆ ಬೇಳೆ ತಾಳು ಅಂತ ಹೇಳೋದು ನಾವು, ಹೇಗೆ ಅಂತೇಳಿ ನೋಡುವ. ಆಯ್ತಾ, ಈ ರೀತಿಯಾಗಿ ಒಂದು ಬಟ್ಟೆ ಒಗೆಯುವ ಕಲ್ಲು ಅಥವಾ ಹೀಗೆ ದೊರಗಾಗಿರುವಂಥ ಕಲ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹೀಗೆ ತಿಕ್ಕಿದರೆ ಆಯಿತು, ಅದರ ಮಣ್ಣೆಲ್ಲ ಹೋಗ್ತದೆ. ಹಲಸಿನ ಬೇಳೆಯನ್ನಾಗಲಿ ಹಲಸಿನ ಸೊಳ್ಳೆಯನ್ನಾಗಲಿ ಯಾವುದನ್ನು ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅವತ್ತೆಲ್ಲ. ಹಾಗೆ ಅದನ್ನು ಶೇಖರಿಸಿಟ್ಟುಕೊಂಡು, ಈ ಮಳೆಗಾಲದಲ್ಲಿ ತರಕಾರಿ ಇಲ್ಲ ನೋಡಿ, ಆಗ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ ಅಂತೇಳಿ. ಹಾಗೆ ಉಪ್ಪು ಸೊಳ್ಳೆ ಕೂಡ ಉಂಟು. ತೊಳೆದು ತಂದಂತಹ ಬೇಳೆಯನ್ನೆಲ್ಲ ಸ್ವಲ್ಪ ಅದರ ಹೊರಗಿನ ಬಿಳಿ ಸಿಪ್ಪೆ ಮತ್ತು ಕೆಂಪು ಸಿಪ್ಪೆ ಎರಡನ್ನು ಕೂಡ ತೆಗೆದುಕೊಂಡು ಮತ್ತೆ ಕೊರೆದು ಹಾಕುವಂಥದ್ದು. ಇನ್ನು ಈ ಬೇಳೆಯನ್ನೆಲ್ಲ ಹೀಗೆ ತುಂಡು ಮಾಡಿಕೊಳ್ಳಿಕ್ಕುಂಟು, ನಾಲ್ಕು ತುಂಡು ಒಂದು ಬೇಳೆ ಹೀಗೆ ಸಿಗ್ದುಕೊಳ್ಳುವಂತ ಹೇಳುದು. ಇದನ್ನು ಕೊರೆದ ಬೇಳೆಯನ್ನೆಲ್ಲ ಒಮ್ಮೆ ನೀರಿಗೆ ಹಾಕಿ ತೆಗೆಯುದು, ಅದರಲ್ಲಿರುವಂಥ ಮೇಣ ಎಲ್ಲ ಹೋಗಲಿಕ್ಕೆ ಬೇಕಾಗಿ. ಒಳ್ಳೆ ಕುದಿತಾ ಇರುವಂತಹ ನೀರಿಗೆ ಈ ಬೇಳೆಯನ್ನು ಹಾಕಿಕೊಳ್ಳುವಂಥದ್ದು, ಸರಿಯಾಗಿ ಬೇಯಿಸಬೇಕು. ನಮಗೆ ಉಪ್ಪು ಸೊಳೆ ಕೂಡ ಬೇಯಿಸ್ಲಿಕ್ಕುಂಟು, ಅದಕ್ಕೆ ಎರಡು ಅಕ್ಕಿ ಕೂಡ ಬೇಕಾದಷ್ಟು ನೀರನ್ನು ಒಟ್ಟಿಗೆ ತಗೊಂಡದ್ದು. ನೀರೊಳ್ಳೆ ಕುದೀತಾ ಉಂಟು, ಅದಕ್ಕೆ ಹಾಕೋದು. ಬೇಯುವಾಗ ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ, ಒಂದೆರಡು ಚಮಚದಷ್ಟು ತೆಂಗಿನೆಣ್ಣೆ ಕೂಡ ಸೇರಿಸಿಕೊಳ್ಳೋದು ಬೇಗ ಬೇಯಲಿಕ್ಕೆ ಬೇಕಾಗಿ. ಇದು ನಾವು ಬೇಸಿಗೆಯಲ್ಲಿ ಉಪ್ಪಿನಲ್ಲಿ ಹಾಕಿಟ್ಟಂತಹ ಸೊಳ್ಳೆ, ಇದೀಗ ನೀರಿನಲ್ಲೆಲ್ಲ ಹಾಕಿ ಉಂಟಲ್ಲ ಉಪ್ಪೆಲ್ಲ ಬಿಡಿಸಿಟ್ಟಂಥದ್ದು. ಇದನ್ನೀಗ ನಾವು ಕೊಚ್ಚಿಕೊಳ್ಬೇಕು, ಉಪ್ಪೆಲ್ಲ ಸರಿಯಾಗಿ ಬಿಡಿಸಬೇಕು. ಇದನ್ನು ಅಂದರೆ ಎರಡು ಸಲ ನೀರನ್ನು ಹಾಕಿ ನೀರು ತೆಗೆದ್ರೆ ಆಯಿತು, ಕೆಲವೊಮ್ಮೆ ಒಂದು ದಿವಸ ಅಲ್ಲಿ ಬಿಡ್ತದೆ, ಬಿಡಲಿಲ್ಲ ಅಂತೇಳಿ ಆದರೆ ಎರಡು ದಿವಸ ಅಲ್ಲಿ ಹಾಕಿಟ್ರೆ ಆಯಿತು. ಇನ್ನೀಗ ಈ ಸೊಳ್ಳೆಯನ್ನು ಕೂಡ ಉಂಟಲ್ಲ ಉದ್ದ ಉದ್ದಕ್ಕೆ ಸಿಗ್ದುಕೊಳ್ಳೋದು, ಬೇಳೆ ಯಾವ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸೊಳ್ಳೆಯನ್ನು ಕೂಡ ಉದ್ದಕ್ಕೆ ಕೊಚ್ಚಿಕೊಳ್ಳೋದು. ತುಂಬ ಉದ್ದ ಇರೋದನ್ನು ಮಾತ್ರ ಅಡ್ಡ ಹಾಕ್ತೇನೆ ಒಂದು. ಬೇಳೆ ಎಲ್ಲ ಅರ್ಧ ಬೆಂದಾಗುವಾಗ ನಾವು ಈಗ ಕೊಚ್ಚಿಟ್ಟಂತಹ ಸೊಳ್ಳೆಯನ್ನು ಕೂಡ ಸೇರಿಸುವಂಥದ್ದು. ಇದು ನೋಡಿ ಸ್ವಲ್ಪ ನುರಿಲಿಕ್ಕೆ ಶುರುವಾಯಿತು, ಎಲ್ಲೂ ಬೇಯಲಿಲ್ಲ. ಕೊಚ್ಚಿದ ಸೊಳ್ಳೆಯನ್ನು ಈಗ ಸೇರಿಸ್ತೇನೆ, ಸರಿಯಾಗಿ ಬೇಯಲಿ. ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಮಾಡಲಿಕ್ಕುಂಟು, ಹಾಗೆ ನಾಲ್ಕು ಗಾಂಧಾರಿ ಮೆಣಸು ಕೊಯ್ಯು ಅಂತೇಳಿ. ಒಳ್ಳೆ ಗಾಂಧಾರಿ ಮೆಣಸು ನೋಡಿ, ಪರಿಮಳ ಸಾಗಿ ಗಾಂಧಾರಿ ಮೆಣಸಿನ ಖಾರ ಅಂತ ಹೇಳಿದರೆ ಅದು ಒಳ್ಳೆಯದು. ಪಲ್ಯಕ್ಕೆ ಬೇಕಾದ ಮಸಾಲೆಯನ್ನು ಇನ್ನು ಕಡಿದುಕೊಳ್ಳುವ. ಸ್ವಲ್ಪ ಕಾಯಿ ಕರೆದು ತಕೊಂಡೆ, ಹಾಗೆ ಒಂದು ಐದು ಗಾಂಧಾರಿ ಮೆಣಸು ಹಾಕಿದ್ದೇನೆ, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದು ಎಂಥದ್ದು ಸಾಸಿವೆ, ಇದನ್ನು ಸೇರಿಸಿಕೊಂಡು ಸ್ವಲ್ಪ ಕೊಜಕ್ಕೆ ಮಾಡಿಕೊಳ್ಳೋದು. ನೀರೆಲ್ಲ ಸೇರಿಸೋದು ಬೇಡ, ಹೀಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹುಡಿಯಾಗಬೇಕು, ಕಾಯಿ ಸ್ವಲ್ಪ ಕೊಜಕ್ಕಾಗಬೇಕು ಅಷ್ಟೇ, ಪರಿಮಳಕ್ಕೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸ್ವಲ್ಪ ಮೆಣಸಿನ ಹುಡಿ, ತುಂಡು ಬೆಲ್ಲ. ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕಿ ಕಡ್ದಾಗುವಾಗ ಒಳ್ಳೆ ಪರಿಮಳ ಬಂತು, ಹಾಗೆ ಕಾಯಿಯೆಲ್ಲ ಸ್ವಲ್ಪ ಕೊಜಕ್ಕಾಯಿತು. ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ ನಾನು. ಇದೀಗ ಒಳ್ಳೆ ಬೆಂದಿದೆ, ಇದನ್ನು ಇನ್ನೀಗ ಇಳಿಸ್ತೇನೆ. ಇನ್ನೀಗ ಪಲ್ಯಕ್ಕೊಂದು ಒಗ್ಗರಣೆ ಮಾಡಬೇಕು. ಮೊದಲಿಗೆ ತೆಂಗಿನೆಣ್ಣೆ ಒಗ್ಗರಣೆಗೆ ಹಾಕ್ಲಿಕ್ಕಿರುವಂಥದ್ದು ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಮೆಣಸು, ಹಾಗೆ ಬೇವುಸೊಪ್ಪು, ಮತ್ತು ನಾವೀಗ ಕಡ್ದಿಟ್ಟಂಥ ಮಸಾಲೆ. ಸಾಸಿವೆ ಎಲ್ಲ ಸಿಡಿದಾಗ ಜೀರಿಗೆಯನ್ನು ಸೇರಿಸಿಕೊಳ್ಳೋದು, ಗ್ಯಾಸ್ ಎಲ್ಲ ಆಗೋದು ಅಂತೇಳಿ ಆದರೆ ಒಂದು ಜೀರಿಗೆ ಇದ್ರೆ ಒಳ್ಳೆಯದಾಯ್ತು. ಒಗ್ಗರಣೆ ಎಲ್ಲ ಆದಾಗ ಈ ಮಸಾಲೆಯನ್ನು ಸೇರಿಸಿಕೊಳ್ಳೋದು. ಕಾಯಿಯೆಲ್ಲ ಹಸಿರುವ ಕಾರಣ ಸ್ವಲ್ಪ ಬಿಸಿ ಆದರೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ನೀರಿನ ಅಂಶ ಉಂಟು,
ಇರಲಿ. ಈಗ ಸರಿಯಾಗಿ ಬೆರೆಸಿಕೊಂಡ್ರೆ ಆಯ್ತು. ಇದನ್ನು ಮೊದಲಿನ ಕಾಲದಲ್ಲೆಲ್ಲ ಇದನ್ನು ಹೀಗೆ ಅರಪ್ಪು ಹಾಕದೆ ಹಾಗೆ ಸೊಳ್ಳೆಬೇಳೆಯನ್ನು ಪಲ್ಯ ಮಾಡಿ ಸಂಜೆಯ ತಿಂಡಿಗೆ, ಇದು ಸಂಜೆ 4 ಗಂಟೆಯ ಕಾಫಿಗೆ ತಿಂಡಿ ಎಲ್ಲ ಮಾಡಿಕೊಂಡಿದ್ದೆವು. ಪಲ್ಯ ರೆಡಿ.